ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೀಗ ಒಂದೊಂದಾಗಿ ಹೊರಗಡೆ ಬೀಳ್ತಾ ಇದೆ. ಈ ಹಿಂದಿನ ರಾಜ್ಯ ಸರ್ಕಾರ ಮಾಡಿದಂತಹ ಭ್ರಷ್ಟಾಚಾರ ಪ್ರಕರಣಗಳು ಒಂದೊಂದಾಗಿ ಹೊರಗಡೆ ಬೀಳ್ತಾ ಇದೆ. ಸೌರಚಾಲಿತ ನೀರಿನ ಪಂಪ್ ಸೆಟ್ ಅಳವಡಿಕೆಯಲ್ಲಿ ಭಾರಿ ಅಕ್ರಮ ಆಗಿರುವಂತದ್ದು ಈಗ ಬೆಳಕಿಗೆ ಬರ್ತಾ ಇದೆ. ರಾಜ್ಯದ 18 ಜಿಲ್ಲೆಗಳ ಎಸ್ಸಿ ಎಸ್ಟಿ ಜನಾಂಗದ ರೈತರಿಗೆ ಪಂಗನಾಮ ಹಾಕಿರೋದಿಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಟೆಂಡರ್ ನಿಯಮಗಳನ್ನು ಉಲ್ಲಂಘಿಸಿ ಕಡಿಮೆ ಸಾಮರ್ಥ್ಯದ ಸೌರಚಾಲಿತ ಪಂಪ್ ಸೆಟ್ಗಳನ್ನು ಪೂರೈಸಲಾಗಿದೆ. ತಾಂತ್ರಿಕ ಮಾದರಿಗಳನ್ನು ಕಡೆಗಣಿಸಿರುವಂತ ಆರೋಪ ಇಲ್ಲಿ ಕೇಳಬಂದಿದೆ. 1116 ಸೌರಚಾಲಿತ ಪಂಪ್ ಸೆಟ್ ಅನ್ನು ಅಳವಡಿಕೆ ಮಾಡಲಾಗಿದೆ, ಆದರೆ ಅದರಲ್ಲಿ ಅಕ್ರಮ ಎಸಗಲಾಗಿದೆ. ಏಜೆನ್ಸಿಗೆ 71.62 ಕೋಟಿ ರೂಪಾಯಿ ಹಣವನ್ನು ಪಾವತಿಸಿ ಈ ಅಕ್ರಮ ಎಸಗಲಾಗಿದೆ. ಈಗ ಈ ವಿಚಾರವನ್ನು ತನಿಖೆ ಮಾಡೋದು ನೂತನ ಸಣ್ಣ ನೀರಾವರಿ ಸಚಿವರಿಗೆ ಸವಾಲಾಗಿದೆ. ಘಟಕಗಳ ಅನಗತ್ಯ ಖರೀದಿಗೆ 8 ಕೋಟಿ ಪಾವತಿ ಮಾಡಲಾಗಿದೆ. ಆಡಿಟಿಂಗ್ ಮಾಡುವಾಗ ಲೆಕ್ಕ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಈ ಅಕ್ರಮಗಳು ಬಯಲಾಗಿದೆ. ಇದೇನು ಪ್ರಕರಣ ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ. ಎಸ್ಸಿ ಎಸ್ಟಿ ಸಮುದಾಯದ ಜನಾಂಗಕ್ಕೆ ಗವರ್ನಮೆಂಟ್ ನಿಂದ ಒಂದು ಪಂಪ್ ಸೆಟ್ ಅಥವಾ ಬೋರ್ವೆಲ್ ಕೊಡುವ ಯೋಜನೆ ಮಾಡಲಾಗುತ್ತೆ. ಬಹುತೇಕ ಕರೆಂಟು ಬಹಳ ಖರ್ಚಾಗೋದ್ರಿಂದ ಸೌರಚಾಲಿತ, ನೀವು ಗಮನಿಸ್ತಾ ಇದ್ದೀರಿ ನೋಡಿ ದೃಶ್ಯದಲ್ಲಿ, ಈ ರೀತಿ ಸೌರಚಾಲಿತ ಪಂಪ್ ಸೆಟ್ಗಳನ್ನು ಕೊಡಲಾಗುತ್ತೆ. ಇದು ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಸಮುದಾಯದ ಜನಾಂಗಕ್ಕೆ, ಬಹಳ ಹಿಂದುಳಿದಂಥ ವರ್ಗಕ್ಕೆ ಕೊಡ ಮಾಡಲಾಗುವ ಒಂದು ಯೋಜನೆ. ಅದರಲ್ಲಿ ಬೋರ್ವೆಲ್ ಎಷ್ಟು ಆಳ ಇರುತ್ತೆ, ಆ ಬೋರ್ವೆಲ್ಲಲ್ಲಿ ಎಷ್ಟು ನೀರಿರುತ್ತೆ ಅನ್ನೋ ಆಧಾರದ ಮೇಲೆ ಅಲ್ಲಿ ಪಂಪ್ ಸೆಟ್ ಹಂಚಿಕೆ ಮಾಡಬೇಕಾಗುತ್ತೆ. ಈಗಾಗಲೇ 1166 ಪಂಪ್ ಸೆಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದರೆ ಅಲ್ಲೊಂಥರ ಬೇಕಾಬಿಟ್ಟಿಯಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಯಾರ್ಯಾರಿಗೋ ಯಾವುದ್ಯಾವುದೋ ಸಾಮರ್ಥ್ಯದ ಪಂಪ್ ಸೆಟ್ಗಳನ್ನು ಕೊಟ್ಟು ಇವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಮಾಡಿರುವಂಥದ್ದು ಈ ಲೆಕ್ಕ ಪರಿಶೀಲನೆ ಮಾಡಿದಾಗ ಪತ್ತೆಯಾಗಿದೆ. ಡೀಟೇಲ್ಸ್ ಹೇಳ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್. ಸಿದ್ದು ಬಿರಾದಾರ್, ಈ ಅಕ್ರಮದ ವಿಚಾರವಾಗಿ ಇದು ಹೇಗೆ ಬೆಳಕಿಗೆ ಬಂತು, ಏನೇನು ಅಕ್ರಮ ಆಗಿದೆ, ಎಷ್ಟು ಕೋಟಿ ಅಕ್ರಮ ಅನ್ನೋದಿಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸಿದ್ದು? ಪ್ರಣತ್, ಈಗಾಗಲೇ ರಾಜ್ಯಾದ್ಯಂತ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತ ರೈತರಿಗೆ, ಅಂದ್ರೆ ಸಣ್ಣ ರೈತರಿಗೆ ತಮ್ಮ ಜಮೀನಿನಲ್ಲಿ ಬೋರ್ವೆಲ್ ಅನ್ನು ಕೊಡಿಸ್ತಕ್ಕಂತ ಯೋಜನೆ ಗಂಗಾ ಕಲ್ಯಾಣ ಸ್ಕೀಮ್ ನಲ್ಲಿ ವಿಶೇಷವಾಗಿ ಬೋರ್ವೆಲ್ ಗಳನ್ನು ಕೊರಿಸಿರ್ತಾರೆ. ಆ ಬೋರ್ವೆಲ್ ಗಳಿಗೆ ಸೌರಚಾಲಿತ ನೀರಿನ ಪಂಪ್ ಗಳನ್ನು ಕೊಡೋದಕ್ಕೋಸ್ಕರ ಸರ್ಕಾರ ಸಣ್ಣ ನೀರು ಇಲಾಖೆ ಮುಖಾಂತರ ಹಣ ಬಿಡುಗಡೆ ಮಾಡಿತ್ತು. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇರ್ತದೆ, ಟೆಂಡರ್ ನಿಯಮಾವಳಿ ಅಂತ ಇರ್ತದೆ. ಟೆಂಡರ್ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಎಷ್ಟು ಸಾಮರ್ಥ್ಯದ ಸೌರ ಪಂಪ್ ಗಳನ್ನು ಖರೀದಿ ಮಾಡ್ಬೇಕಂತೇಳಿ ಟೆಂಡರ್ ಅಲ್ಲಿ ಕಂಡೀಷನ್ ಹಾಕಿರ್ತಾರೆ. ಆದ್ರೆ ಕಂಡೀಷನ್ ಗಳೆಲ್ಲವನ್ನೂ ಕೂಡ ಗಾಳಿಗೆ ತೂರಿ ಟೆಂಡರ್ ನಿಯಮಾವಳಿಗಳನ್ನು ಗಾಳಿಗೆ ತೂರಿ 5 ಅಶ್ವಶಕ್ತಿ ಸಾಮರ್ಥ್ಯ, ಅದು 3 ಅಶ್ವಶಕ್ತಿ ಸಾಮರ್ಥ್ಯದ ಸೌರಚಾಲಿತ ಪಂಪ್ ಗಳನ್ನು ನೀರಿನ ಪಂಪ್ ಖರೀದಿ ಮಾಡೋದಕ್ಕೆ ಆದೇಶ ಆಗಿರುತ್ತದೆ. ಆದ್ರೆ ಇಲ್ಲಿ 300 ಅಡಿಯಷ್ಟು ಆಳದಷ್ಟು ಬೋರ್ವೆಲ್ ಕೊರಿಸಿದ್ರೆ ಅಲ್ಲಿ 5 ಅಶ್ವಶಕ್ತಿಯ ಪಂಪ್ ಕೊಡಬೇಕಂತ ನಿಯಮ ಇರ್ತದೆ. ಇನ್ನೊಂದು ಕಡೆಗೆ 3 ಅಶ್ವಶಕ್ತಿ ಸಾಮರ್ಥ್ಯ ಕೊಡಬೇಕಂತ ನಿಯಮ ಇರ್ತದೆ. ಆದ್ರೆ ಇಲ್ಲಿ ರ್ಯಾಂಡಮ್ ಆಗಿ ಎಲ್ಲರಿಗೂ ಕೂಡ ಒಂದ್ ಕಡೆಗೆ ಬೇಕಾಬಿಟ್ಟಿಯಾಗಿ 3 ಅಶ್ವಶಕ್ತಿ ಸಾಮರ್ಥ್ಯದ ಪಂಪ್ ಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆಗೆ 5 ಅಶ್ವಶಕ್ತಿ ಪಂಪ್ ಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಟೆಂಡರ್ ನಲ್ಲಿ ನಮೂದಾಗಿರತಕ್ಕಂಥ ಷರತ್ತುಗಳನ್ನು ಉಲ್ಲಂಘಿಸಿ 1166 ಜನ ರೈತರಿಗೆ 1166 ಪಂಪ್ ಗಳನ್ನು, ಸೌರಚಾಲಿತ ನೀರಿನ ಪಂಪ್ ಗಳನ್ನ ಅಕ್ರಮವಾಗಿ ಪಾವತಿ ಮಾಡಿರ್ತಕ್ಕಂಥ ಕಡಿಮೆ ಸಾಮರ್ಥ್ಯದ, ಅಂದ್ರೆ ಟೆಂಡರ್ ನಿಯಮಾವಳಿ ನಿಗದಿಪಡಿಸಿದಂತ ಸಾಮರ್ಥ್ಯಕ್ಕೂ ಕಡಿಮೆ ಇರತಕ್ಕಂಥ ಅತಿ ಕಡಿಮೆ ಸಾಮರ್ಥ್ಯದ ಪಂಪ್ ಗಳನ್ನ ಪೂರೈಕೆ ಮಾಡಿರತಕ್ಕಂಥ ಏಜೆನ್ಸಿಗೆ 71 ಕೋಟಿ ರೂಪಾಯಿ ಪಾವತಿ ಮಾಡಿರತಕ್ಕಂಥದ್ದು ಲೆಕ್ಕ ತಪಾಸಣೆ ವೇಳೆಯಲ್ಲಿ ಬಯಲಾಗಿರತಕ್ಕಂಥದ್ದು. ಇದು ಒಂದ್ ಕಡೆಗೆ. ಆದ್ರೆ ಇನ್ನು ಕೆಲವೊಂದು ಕಡೆಗೆ ಏಜೆನ್ಸಿಗಳು ಸಪ್ಲೈ ಮಾಡಿರ್ತಾರೆ ನೀರಿನ ಪಂಪ್ ಗಳನ್ನ, ಅಲ್ಲಿ ದುರಸ್ತಿಗೆ ಕೆಟ್ಟು ಹೋಗಿರ್ತಾರೆ. ದುರಸ್ತಿ ಮಾಡೋ ಬದಲಿಗೆ 8 ಕೋಟಿ ರೂಪಾಯಿ ವೆಚ್ಚದ ಅನಗತ್ಯವಾದಂತಹ ಪಂಪ್ ಗಳನ್ನ ಖರೀದಿ ಮಾಡ್ತಾರೆ. ಅಂದ್ರೆ ಆಲ್ರೆಡಿ ಸಪ್ಲೈ ಆಗಿರುತ್ತದೆ, ಕೆಟ್ಟ ಹೋಗಿರುತ್ತೆ, ಅಂದ್ರೆ ಡುಪ್ಲಿಕೇಟ್ ಕಳಪೆ ಮಟ್ಟದ ಸಾಮರ್ಥ್ಯದ ನೀರಿನ ಪಂಪ್ಗಳನ್ನು ಸಪ್ಲೈ ಮಾಡಿರ್ತಾರೆ. ಅವುಗಳನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೋಸ್ಕರ ಅನಗತ್ಯವಾಗಿ 8 ಕೋಟಿ ರೂಪಾಯಿ ವೆಚ್ಚದ ನೀರಿನ ಪಂಪ್ಗಳನ್ನ ಮತ್ತೊಮ್ಮೆ ಖರೀದಿ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಲೆಕ್ಕ ತಪಾಸಣೆ ವೇಳೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಸೊ ಇದು ಕೇವಲ ಸಣ್ಣ ಎಕ್ಸಾಂಪಲ್ ಅಂತ ಹೇಳಬೇಕಾಗುತ್ತೆ ಪ್ರಣತ್. ಇಡೀ ರಾಜ್ಯಾದ್ಯಂತ ಗಂಗಾ ಕಲ್ಯಾಣ ಸ್ಕೀಮ್ ನಲ್ಲಿ ಸುಮಾರು 4,900 ಕೊಳವೆ ಬಾವಿಗಳನ್ನು ಕೊರಿಸಲಾಗಿತ್ತು. ಅದರಲ್ಲಿ ಈಗ ಬಯಲಾಗಿರ್ತಕ್ಕಂಥದ್ದು ಕೇವಲ 1166 ಕಡಿಮೆ ಸಾಮರ್ಥ್ಯದ ನೀರಿನ ಪಂಪ್ಗಳನ್ನು ಸಪ್ಲೈ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸೊ ಇದರ ಬಗ್ಗೆ ಸಮಗ್ರವಾದಂತಹ ತನಿಖೆ ನಡೆಸಿದಾಗ ಮಾತ್ರ ಸಂಪೂರ್ಣ ಚಿತ್ರಣ ಹೊರಬರಲಿದೆ. ಈಗಾಗಲೇ ಅಡಿಟ್ ವೇಳೆಯಲ್ಲಿ ಇದು ಲೆಕ್ಕ ತಪಾಸಣೆ ವೇಳೆಯಲ್ಲಿ ಬಯಲಾಗಿರತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಶಿಫಾರಸು ಮಾಡಲಾಗಿದೆ. ಇದರ ಬಗ್ಗೆ ಸಮಗ್ರ ತನಿಖೆ ನಡಬೇಕಾದ ಅಗತ್ಯವಿದೆ. ಅಸಮರ್ಥನೀಯ ವೆಚ್ಚ ಕೂಡ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ಅಡಿಟ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಆಧಾರದ ಮೇಲೆ ಸರ್ಕಾರ ವಿಶೇಷವಾಗಿ ಸಣ್ಣ ನೀರಾವರಿ ಇಲಾಖೆ ಸಚಿವ, ಹೊಸದಾಗಿ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜು, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ವ್ಯಾಪ್ತಿಗೆ ಬರ್ತಾರೆ ಕಾರಣಕ್ಕೆ ಅವರು ಸಮಗ್ರವಾದಂತಹ ತನಿಖೆಗೆ ಆದೇಶ ಮಾಡಿದ್ರೆ, ಇನ್ನು ಸಾಕಷ್ಟು ಆಸಕ್ತಿ ತೋರಿಸಿ ಡೀಪ್ ಆಗಿ ಇನ್ಕ್ವೈರಿ ಮಾಡಿದ್ರೆ ಇದರ ಯಾವ್ಯಾವ ರೀತಿ ಅಕ್ರಮ ಆಗಿದೆ, ಎಷ್ಟೆಷ್ಟು ಕೋಟಿ ಲೂಟೆ ಅನ್ನೋ ಬಗ್ಗೆ ಸಮಗ್ರ ಚಿತ್ರಣ ಬಯಲಿಗೆ ಬರಲಿದೆ ಪ್ರಣತ್. ಥ್ಯಾಂಕ್ ಯು ಸಿದ್ದು. ಒಟ್ಟಾರೆ ಈ ಪ್ರಕರಣದ ಹಿನ್ನೆಲೆಯನ್ನು ನೀವು ಕೇಳಿಸಿಕೊಂಡ್ರೆ ನಮ್ಮ ಪ್ರತಿನಿಧಿ ಅದನ್ನ
ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದೊಂದು ಒಂದು ಅಳತೆ ಇರುತ್ತೆ, ಒಂದು ಬೋರ್ವೆಲ್ ಇಂತಿಷ್ಟು ಆಳ ಇದ್ದರೆ ಅದಕ್ಕೆ ಇಂತಿಷ್ಟು ಹೆಚ್ ಪಿ ಅಶ್ವಶಕ್ತಿ ಹಾರ್ಸ್ ಪವರ್ನ ಮೋಟಾರನ್ನು ಕೊಡಬೇಕು, ಇಂತಿಷ್ಟು ಆಳ ಇದ್ದರೆ ಇಂತಿಷ್ಟು ಅಂತ. ಫಾರ್ ಎಕ್ಸಾಂಪಲ್ 300 ಅಡಿ ಇದ್ದರೆ 5 HP, 200 ಅಡಿ ಇದ್ದರೆ 3 HP ಕೊಡಬೇಕಿದೆ. ಆದರೆ ಇಲ್ಲಿ ಬೋರ್ವೆಲ್ ಎಷ್ಟು ಅಡಿ ಇದೆ, ಆಳ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡೂ ಇಲ್ಲ. ಅವ್ರಿಗೆ ಬೇಕಾಬಿಟ್ಟಿಯಾಗಿ ಮನಸ್ಸಿಗೆ ಬಂದ ಹಾಗೆ 5, 3 ಈ ರೀತಿ ಕೊಡಲಾಗಿದೆ. ಇನ್ನು ಒಂದೇ ಕುಟುಂಬದಲ್ಲಿ ಒಂದು 10 ಜನ ಇದ್ದಾರೆ, 10 ಜನ ಅಣ್ಣತಮ್ಮಂದ್ರು, ಅವ್ರದ್ದೇ ಬೇರೆ ಬೇರೆ ಜಮೀನು ಇದೆ ಅಂತಂದ್ರೆ ಆ 10 ಜನರಿಗೆ ಈ ಬೋರ್ವೆಲನ್ನು ಸ್ಯಾಂಕ್ಷನ್ ಮಾಡಿಕೊಡಲಾಗಿದೆ. ಒಟ್ಟಾರೆ ಈ ಈ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇರುವಂಥ ಸರ್ಕಾರದ ಯೋಜನೆಯನ್ನು ಇವ್ರಿಗೆ ಬೇಕಾಬಿಟ್ಟು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿಬಂದಿದೆ. ಸರ್ಕಾರ ಇದನ್ನು ತನಿಖೆ ಮಾಡುತ್ತಾ ಮಾಡಿದ್ರೆ ಏನೇನಾಗುತ್ತೆ ಕಾದು ನೋಡಬೇಕು.